ವೇದ ಅಂದ್ರೆ ಬರೀ ಏನೋ ಉಪಬ್ರಾಹ್ಮಣ ಮಾತ್ರ ಕಲ್ತ್ಕೋಬಹುದು ಅಂತ. ಉಪನಯನ ಮೂರ್ಜಂ ನನಗೂ ನಡೆಯುತ್ತೆ, ವೇದ ಮಾತ್ರ ಬ್ರಾಹ್ಮಣ ಮಾತ್ರ ಹೇಳ್ಬಹುದು ಅಂತ. ಬಟ್ ಹಿ ಇಂಟ್ರೊಡ್ಯೂಸ್ ಒನ್ ಮೋರ್ ಸೇಯಿಂಗ್ ದಟ್ ಅನ್ಲೈಕ್ ವೇದ ನೋ ರೆಸ್ಟ್ರಿಕ್ಷನ್ ಫಾರ್ ಸಿಂಗಿಂಗ್ ಆಫ್ ಪ್ರಬಂಧ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ರು, ಯಾವ ಜಾತಿನೇ ಇರ್ಬೋದು, ಯಾವ ವರ್ಗದನೇ ಇರ್ಬೋದು, ಯಾವ್ರು ಬೇಕಾದ್ರು ಇರ್ಬೋದು ಅಂತಬಿಟ್ಟು ಹಿ ಇಂಟ್ರೊಡ್ಯೂಸ್ಡ್ ಆಲ್ಸೋ ದಟ್ ಇನ್ ದಟ್ ಆರಾಧನಾ ಕಾರ್ಯಕ್ರಮ, ವೆದರ್ ಇಟ್ ದಟ್ ಹೋಮ್, ವೆದರ್ ಇಟ್ ದಟ್ ಈವನ್ ಅ ಟೆಂಪಲ್ ಆಲ್ಸೋ. ಸೊ ಆರಾಧನಾ ಬೋತ್ ಟೆಂಪಲ್ ಅಂಡ್ ಹೋಮ್ ಹಿ ಕ್ಯಾನ್ ಕಂಟಿನ್ಯೂ ಟು ಡೋ ಅಂತ ಹೇಳಿದ್ರು. ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೋಬೇಕು, ಆಚಾರ್ಯ ಭಗವತ್ ರಾಮಾನುಜ ವಾಸ್ ಎ ಗ್ರೇಟ್ ರಿಫಾರ್ಮರ್ ಆಫ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್, ಬೋತ್ ಸೆಕ್ಯುಲರ್ ಅಂಡ್ ರಿಲಿಜಿಯಸ್, ಅಂಡ್ ಹಿ ವಾಸ್ ಎ ಅಥಾರಿಟಿ ಆನ್ ಉಭಯ ವೇದಾಂತ. ಅಂದ್ರೆ ಬರೀ ಸಾಂಸ್ಕ್ರಿಟ್ ವೇದಾಂತ ಅದು ಒಂದೇ ಅಲ್ಲ, ಟ್ಯಾಮಿಲ್ ವೇದಾಸ್ ಆಫ್ ಆಳ್ವಾರ್ ಅನ್ನು ಕೂಡ ಅವರು ಪ್ರಚಾರ ಮಾಡಿ ಮಾಡಿದ್ರು. ಅವರು ಸಾಕಷ್ಟು ಹೇಳಿದ್ರೆ ಸಂತ ಪಂತ ಗ್ರಂಥ ಮಂತ ಅಂತ ಹೇಳ್ಬಿಟ್ಟು, ವೆನ್ ಇಟ್ ಕಮ್ಸ್ ಟು ಗ್ರಂಥ ಅಂತ ಹೇಳಿದ್ರೆ ಅವ್ರ ಕೃತಿಗಳು ಸಾಕಷ್ಟು ಇದೆ. ಒಂದು ಶ್ರೀಭಾಷ್ಯ, ನಿತ್ಯ ಗ್ರಂಥ, ಆಮೇಲೆ ಶರಣಾಗತಿ ಗದ್ಯಂ, ಆಮೇಲೆ ವೇದಾಂತ ದೀಪನ, ವೇದಾಂತ ಸಾರಂ, ಈ ತರ ಸಾಕಷ್ಟು ಬರೆದಿದ್ದಾರೆ. ಸೊ ಆದ್ರಿಂದ ಲೆಟ್ ಆಲ್ ಫಾಲೋ ದ ಸಿಂಪಲ್ ಫಿಲಾಸಫಿ. ಆಮೇಲೆ ನೀವು ತಿಳ್ಕೋಬಹುದು ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಮುಂದೆ ಕೇವಲ ಮಾಸ್ಲೋ ಥಿಯರೀಸ್ ಅನ್ನ ಕೆಲವು 1930s 1950s, ಬಟ್ ಹಿ ಇಂಪ್ಲಿಮೆಂಟೆಡ್ ದ ಆಲ್ ದಿಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ವೇ ಬ್ಯಾಕ್ ಇಸ್ ಇನ್ 11th century. ಸೊ ಹಾಗಾಗಿ ನಾನು ಒಂದೇ ಒಂದು ಕೇಳೋದು, ನಾನು ಶುರು ಹೇಳಿದೆ, ಕಾನ್ಫರೆನ್ಸ್ ಇಸ್ ಎ ಗ್ಯಾದರಿಂಗ್ ಆಫ್ ಇಂಪಾರ್ಟೆಂಟ್ ಪೀಪಲ್ ಹೂ ಸಿಂಗ್ಲಿ ಕ್ಯಾನ್ ಡೂ ಮೆನಿಥಿಂಗ್, ಬಟ್ ಅಲ್ಟಿಮೇಟ್ಲಿ ಟುಗೆದರ್ ವಿ ಕೆನಾಟ್ ಡೂ ಎನಿಥಿಂಗ್ ಅಂತ ಡಿಸೈಡ್ ಮಾಡ್ತೀವಿ ಅಂತ. ಇವಾಗ ನಾನು ಕೇಳ್ಕೊಳ್ಳೋದು ಎಂಟೈರ್ ಸಭೆ ಆನ್ ಬಿಹಾಫ್ ಆಫ್ ಮೈಸೂರು ಯೂನಿವರ್ಸಿಟಿ ಆಸ್ ವೆಲ್ ಆಸ್ ಆನ್ ಬಿಹಾಫ್ ಆಫ್ ICPR. ನಾವು ಹೇಳ್ತೀವಿ ಕೈಲಾಸ ಮಾನಸ ಸರೋವರಕ್ಕೆ ಅದು ಹೋಗಕ್ಕೆ ಒಂದು ಹಿಲೇರಿಯಸ್ ಪ್ರಯತ್ನಗಳಾಗುತ್ತೆ. ಇತ್ತೀಚೆಗೆ 1 or 2 years back ನಮ್ಮ ಮೋದಿಯವರು ಆ ದಾರಿಯಲ್ಲೇ ಯಾಕೆ ಹೋಗಬೇಕು, ಇನ್ನೊಂದು ಮಾರ್ಗನು ಮಾಡಿ ಯಾರು ಬೇಕಾದರೂ ಹೋಗಬಹುದು ಅಂತ ಮಾಡಿದ್ದಾರೆ. ಅದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಭೆಯಲ್ಲಿ ನಮ್ಮ ವೆಂಕಟೇಶ್ ಆಗಲಿ ನಮ್ಮ ಶೇಷಗಿರಿ ಆಗಲಿ ಎಲ್ಲರೂ ಸೇರಿಕೊಂಡು, ನಾವೆಲ್ಲರೂ ಆ ನಮ್ಮ ಶಾರದಾ ಪೀಠ ಅಂತ ಯಾವುದು ನೋವು ಹಿಡಿದ ಆಕ್ಯುಪೈಡ್ ಪಾಕಿಸ್ತಾನದಲ್ಲಿ ಇದೆಯಲ್ಲ, ನಾವೆಲ್ಲರೂ ಒಂದು ನರೇಂದ್ರ ಮೋದಿಗೆ ನಾವು ಮನವಿ ಕೊಟ್ಟು ನಾವು ಆ ಶಾರದಾ ದೇವಿ ದೇವಸ್ಥಾನ ನೋಡುವಂತ ಮಾಡಿದ್ರೆ ಈ ನಮ್ಮ ಸೆಮಿನಾರ್ ಸಾರ್ಥಕ ಆಗತ್ತೆ ಅಂತ ಬಿಟ್ಟು ಈ ಮಾತಲ್ಲಿ ಕೊಟ್ಟ ಟೈಮಿಗೆ 30 ನಿಮಿಷದಲ್ಲಿ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನವೋ ಒರಿಜಿನಲ್ ಅಲ್ಲಿ ನಮ್ಮ ಭಾರತ ಅಂತಿತ್ತು, ಆ ಭಾರತನ ಹಿಂದೂಸ್ತಾನ ಇಂಡಿಯಾ ಮಾಡಿದ್ರು, ಇವಾಗೆಲ್ಲ ಚಿನ್ನ ಚಿತ್ರ ಆಗ್ಬಿಟ್ಟಿದೆ ಗ್ಲಾಸ್ ಹೊಡೆದಂಗೆ. ಒಟ್ಟಲ್ಲಿ ನಮ್ಮ ಶಾರದಾ ದೇವಿ ದೇವಸ್ಥಾನಗಳ